ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ವಿವಿ ಆವರಣದಲ್ಲಿ ಚಿತ್ರಕಲಾ ಪ್ರದರ್ಶನದ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಮತದಾನ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಕಲ್ಪಿಸಿರುವ ಶ್ರೇಷ್ಠ ಹಕ್ಕು. ನಮಗೆ ಇಷ್ಟವಾದ ವ್ಯಕ್ತಿಗೆ ಓಟು ಹಾಕಿ ಆಯ್ಕೆ ಮಾಡಿಕೊಳ್ಳಲು ಸಿಕ್ಕಿರುವ ಅವಕಾಶ. ಮತದಾನದಿಂದ ಯಾರೂ ದೂರ ಉಳಿಬಾರದು. ಮತದಾನ ಮಾಡದಿದ್ದರೆ ನಮ್ಮ ಹಕ್ಕನ್ನೇ ನಾವು ಕಳೆದುಕೊಂಡಂತೆ. ಈ ನಿಟ್ಟನಲ್ಲಿ ಚುನಾವಣಾ ಆಯೋಗ ಮತ್ತು ಸರ್ಕಾರಗಳು ಸಾಕಷ್ಟು ಜಾಗೃತಿ ಮೂಡಿಸುತ್ತಿವೆ. ತಪ್ಪದೇ ಮತದಾನ ಮಾಡಿ ಎಂದು ಮನವಿ ಮಾಡುತ್ತಿವೆ. ಅದೇ ರೀತಿ ತುಮಕೂರಿನಲ್ಲೂ ಜಿಲ್ಲಾ ಪಂಚಾಯಿತಿ ಸ್ವೈಪ್ ಸಮಿತಿ ಚಿತ್ರಕಲಾ ಶಿಕ್ಷಕರ ಸಂಘದ ನೇತೃತ್ವದಲ್ಲಿ ಚಿತ್ರ ಬಿಡುವ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಪಾರ್ಕ್ನಲ್ಲಿ ಏಪ್ರಿಲ್ 5ರಂದು ಕಲಾವಿದರು ಚಿತ್ರ ಬಿಡಿಸುವ ಮೂಲಕ ಮತದಾನ ಮಾಡಿ ಸಂವಿಧಾನ ಕಲ್ಪಿಸುವ ಹಕ್ಕು ಉಳಿಸಿ ಎಂದು ಸಾರಲಾಯಿತು. ಚಿತ್ರಕಲಾ ಶಿಕ್ಷಕರು ಕಲಾವಿದರು ಸೇರಿ ಸುಮಾರು 50 ಮಂದಿ ಚಿತ್ರ ಬರೆಯುವ ಮೂಲಕ ಜಾಗೃತಿ ಮೂಡಿಸಿದರು. ಇಲ್ಲಿ ಬರೆದ ಚಿತ್ರಗಳನ್ನು ಬುಧವಾರ ತುಮಕೂರು ವಿವಿ ಆವರಣದಲ್ಲಿ ಪ್ರದರ್ಶಿಸಲಾಗಿತ್ತು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಚಿತ್ರ ಪ್ರದರ್ಶನ ಉದ್ಘಾಟಿಸಿದರು. ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ವಿವಿಧ ಚಿತ್ರಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಅವರು, ಚಿತ್ರಕಲೆ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದು ಉತ್ತಮ ಕಾರ್ಯ. ಸ್ವೈಪ್ ಸಮಿತಿ ಹಾಗೂ ಚಿತ್ರಕಲಾ ಶಿಕ್ಷಕರ ಸಂಘ ಮಾಡಿರುವ ಕಾರ್ಯ ಶ್ಲಾಘನೀಯ ಎಂದರು. ಮತದಾನ ನಮ್ಮ ಹಕ್ಕು, ಸಂವಿಧಾನ ಕಲ್ಪಿಸಿರುವ ಶ್ರೇಷ್ಠ ಅವಕಾಶ. ಯಾರು ಕೂಡ ಮತದಾನದಿಂದ ದೂರ ಉಳಿಯದೆ ತಪ್ಪದೇ ಮತ ಚಲಾಯಿಸಿ ಪ್ರಜಾಪ್ರಭುತ್ವ ಉಳಿಸಬೇಕು, ಮತದಾನದ ಮೌಲ್ಯ ಕಾಪಾಡಬೇಕು ಎಂದರು. ಜಿಲ್ಲಾ ಆಡಳಿತದ ವತಿಯಿಂದ ಇವತ್ತು ಮತದಾರರ ಜಾಗೃತಿ ಮೂಡಿಸಲಿಕ್ಕೆ ಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿದೆ. ಇದನ್ನು ಉದ್ಘಾಟಿಸಿ ನನಗೆ ಸಂತೋಷ ಆಗಿದೆ. ಅವರ ಒಂದು ಗುರಿ ಶತಪ್ರತಿಶತ ಮತದಾನ ಆಗೋದು, ಅವರ ವಾಗ್ದಾನ ಮಾಡಿದ್ದಾರೆ ಮತ್ತು ಅದಕ್ಕೆ ಶ್ರಮ ಪಡ್ತಿದ್ದಾರೆ. ಅವರ ಒಂದು ಶ್ರಮಕ್ಕೆ ಎಲ್ಲ ಯಶಸ್ಸು ಸಿಗಲಿ ಹಾರೈಸ್ತೀನಿ. ಪ್ರತಿಯೊಬ್ಬರೂ ನಾವು ಮತ ಚಲಾಯಿಸೋಣ. ನಾವು ನಮ್ಮ ಒಂದು ಈ ಜನತಂತ್ರದಲ್ಲಿ ಭಾಗವಹಿಸೋಣ ಅಂತ ನಾನು ಕೇಳ್ಕೊತಿದ್ದೀನಿ. ಈಗ ಮತದಾನ ಎಷ್ಟು ಶ್ರೇಷ್ಠ ಅಂತ ನೀವು ಹೇಳ್ತೀರಾ? ಮತದಾನ ನಮ್ಮ ಜನತಂತ್ರ ಪ್ರಜೆಗಳಾಗಿ ನಾವು ಜನತಂತ್ರದ ವ್ಯವಸ್ಥೆಯಲ್ಲಿ ಮತದಾನ ನಾವು ಅದರಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಕರ್ತವ್ಯ ಮತ್ತು ಒಂದು ಅವಕಾಶ. ಅದನ್ನು ಯಾರೂ ನಾವು ತಪ್ಪಿಸಬಾರ್ದು. ಜಿಲ್ಲಾ ಪಂಚಾಯಿತಿ ಸಿಇಒ ಶುಭ ಕಲ್ಯಾಣ್, ಸ್ವೈಪ್ ಸಮಿತಿಯ ವಾಸಂತಿ ಉಪಾರ್, ಮಂಕಾಳಪ್ಪ, ರಾಜಶೇಖರ್, ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರವೀಶ್ ಇತರರು ಇದ್ದರು. ಮೈತ್ರಿ ಅಭ್ಯರ್ಥಿ ಹೆಚ್ಡಿ ದೇವೇಗೌಡ ಪರವಾಗಿ ತುಮಕೂರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮುಖಂಡರುಗಳು ಜಂಟಿಯಾಗಿ ಪ್ರಚಾರ ನಡೆಸಿದರು. ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಹೆಚ್ಡಿ ದೇವೇಗೌಡರ ಪರ ಚುನಾವಣಾ ಪ್ರಚಾರ ತುಮಕೂರಿನಲ್ಲಿ ಆರಂಭಗೊಂಡಿತು. ತುಮಕೂರಿನ ಬಿಜಿಪಾಳ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರಚಾರ ಕಾರ್ಯ ಆರಂಭಿಸಿದರು. ಕಾಂಗ್ರೆಸ್ ಮಾಜಿ ಶಾಸಕ ಡಾ ಎಸ್ ರಫೀಕ್ ಅಹಮದ್, ಜೆಡಿಎಸ್ ಮುಖಂಡ ಗೋವಿಂದರಾಜು ನೇತೃತ್ವದಲ್ಲಿ ಪಾಲಿಕೆ ಉಪಮೇಯರ್ ರೂಪಶ್ರೀ ಶೆಟ್ಟಳಿಯ, ಪಾಲಿಕೆ ಸದಸ್ಯರಾದ ಸೈಯದ್ ನಯಾಜ್, ಆಟೋರಾಜು, ಮೆಹಬೂಬಾಷಾ ಸೇರಿದಂತೆ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ಮೈತ್ರಿ ಅಭ್ಯರ್ಥಿ ಪರ ಮತಯಾಚಿಸಿದರು. ಮೈತ್ರಿ ಅಭ್ಯರ್ಥಿ ಹೆಚ್ಡಿ ದೇವೇಗೌಡರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸಲು ಈ ನಾಲ್ಕು ವಾರ್ಡ್ಗಳಲ್ಲಿ ಮತಯಾಚನೆ ಮಾಡುತ್ತಿರುವುದಾಗಿ ಕಾಂಗ್ರೆಸ್ ಜೆಡಿಎಸ್ ಮುಖಂಡರುಗಳು ತಿಳಿಸಿದರು. 18ನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ. ನಮ್ಮ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳ ಒಮ್ಮತದ ಅಭ್ಯರ್ಥಿಯಾದ ಮಾಜಿ ಪ್ರಧಾನಿಗಳು ಹಾಗೂ ಹಿರಿಯರು, ಜೆಡಿಎಸ್ನ ರಾಷ್ಟ್ರಾಧ್ಯಕ್ಷರಾದ ಮಾನ್ಯ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಜಂಟಿ ಪಕ್ಷಗಳ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಇವತ್ತು
ಎರಡೂ ಪಕ್ಷಗಳ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ತುಮಕೂರು ನಗರದ 8ನೇ ವಾರ್ಡು 9ನೇ ವಾರ್ಡು 10ನೇ ವಾರ್ಡು ಹಾಗೂ 14ನೇ ವಾರ್ಡಿನಲ್ಲಿ ನಾನು ನಮ್ಮ ಪಕ್ಷದ ನಗರಪಾಲಿಕೆ ಸದಸ್ಯರಾದ ನಯಾಜ್ರವರು ಸುದೇಶ್ವರ ಅವರು ಉಪೇಂದ್ರ ಅವರು ಹಾಗೂ ಜಿಆರ್ ಅವರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಜೊತೆಗೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಾಗಿದ್ದ ಗೋವಿಂದರಾಜ್ರವರು ಹಾಗೂ ಈ ಭಾಗದ ಈ 4 ವಾರ್ಡಿನ ಜೆಡಿಎಸ್ನ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಎಲ್ಲರೂ ಒಮ್ಮತದಿಂದ ಇವತ್ತು ನಾವು ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದ ಮೈತ್ರಿ ಪಕ್ಷದಿಂದ ಸನ್ಮಾನ್ಯ ಶ್ರೀ ದೇವೇಗೌಡರವರು ಸ್ಪರ್ಧೆ ಮಾಡಿದ್ದಾರೆ ತುಮಕೂರಿನಲ್ಲಿ. ತುಮಕೂರು ನಗರದ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಮತಯಾಚನೆಯನ್ನ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷ ಒಟ್ಟಾಗಿ ಇವತ್ತು ಈ ಭಾಗದ 8-9 ವಾರ್ಡ್ ಅಲ್ಲಿ 10-11 ಎಲ್ಲ ವಾರ್ಡ್ ಅಲ್ಲೂ ಮತಯಾಚನೆಯನ್ನ ರೋಡ್ ಶೋ ಮುಖಾಂತರ 8, 9, 10 ಮತ್ತು 14 ಈ ವಾರ್ಡ್ಗಳಲ್ಲಿ ಜಂಟಿಯಾಗಿ ಪಾದಯಾತ್ರೆ ಮಾಡುವ ಮೂಲಕ ಮತಯಾಚನೆ ನಡೆಸಿದರು. ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರನ್ನು ಬೆಂಬಲಿಸಲು ಜೆಡಿಎಸ್ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ರಮೇಶ್ ಕೋರಿದ್ದಾರೆ. ವಾಲ್ಮೀಕಿ ಸಮುದಾಯವನ್ನು ಎಸ್ಟಿ ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸುವ ಮೂಲಕ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸಾಕಷ್ಟು ಅನುಕೂಲ ಮಾಡಿದ್ದಾರೆಂದು ಜೆಡಿಎಸ್ನ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ರಮೇಶ್ ಅವರು ಹೇಳಿದರು. ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರ ಪರವಾಗಿ ಕಾಂಗ್ರೆಸ್ ಜೆಡಿಎಸ್ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ಪ್ರತಿಷ್ಠೆಯ ಕ್ಷೇತ್ರವಾಗಿದ್ದು ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರನ್ನು ಗೆಲ್ಲಿಸುವುದೇ ನಮ್ಮ ಉದ್ದೇಶವೆಂದು ತಿಳಿಸಿದರು. ವಾಲ್ಮೀಕಿ ಜನಾಂಗದ ಅಭಿವೃದ್ದಿಗೆ ಶ್ರಮಿಸಿರುವ ದೇವೇಗೌಡರಿಗೆ ಋಣ ತೀರಿಸಲು ನಮ್ಮ ಸಮುದಾಯವು ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಹೇಳಿದರು. ಮಾಜಿ ಸಚಿವ ಶ್ರೀರಾಮುಲು ಕೊಡುಗೆ ವಾಲ್ಮೀಕಿ ಸಮುದಾಯಕ್ಕೆ ದೊರೆತಿಲ್ಲವೆಂದು ರಮೇಶ್ ವ್ಯಂಗ್ಯ ಮಾಡಿದರು. ಇವರು ಕೊಡುಗೆ ಏನಾದರೂ ಏನಿದೆ ನಾಯಕ ಸಮಾಜಕ್ಕೆ, ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಮಾರಲ್ ರೈಟ್ಸ್ ಇಲ್ಲ. ವಾಲ್ಮೀಕಿ ನಾಯಕ ಜನಾಂಗದ ಮತವನ್ನು ಕೇಳಲಿಕ್ಕೆ ಬಿಜೆಪಿಗೆ ಮತ್ತೆ ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಲೀಡರ್ಗಳೇನು ಬಿಜೆಪಿನಲ್ಲಿದ್ದರೆ ಅವರು ಯಾರಿಗೂ ನೈತಿಕ ಹಕ್ಕು ಇಲ್ಲ ಈ ಸಮಾಜ ಮತವನ್ನು ಕೇಳಲಿಕ್ಕೆ. ಇವತ್ತು ಸಮ್ಮಿಶ್ರ ಸರ್ಕಾರ ನಡೀತಾ ಇದೆ. ಇವತ್ತೇನು ಒಮ್ಮತದ ಅಭ್ಯರ್ಥಿಯಾಗಿ ಉಭಯ ಪಕ್ಷಗಳಿಂದ ಒಮ್ಮತದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರ ಜೊತೆಗೆ ವಾಲ್ಮೀಕಿ ನಾಯಕ ಜನಾಂಗದ ಸಮಾಜ ಇರಬೇಕಾಗ್ತದೆ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮತ್ತೆ ಜೆಡಿಎಸ್ನಲ್ಲಿರ್ತಕ್ಕಂಥ ಎಲ್ಲಾ ನಾಯಕ ಸಮಾಜದವರು ಒಟ್ಟಾಗಿ ಇವತ್ತು ಬಿಜೆಪಿಯಲ್ಲಿರ್ತಕ್ಕಂಥ ನಾಯಕ ಸಮಾಜದ ವಾಲ್ಮೀಕಿ ನಾಯಕ ಸಮಾಜದವರಿಗೆ ಬುದ್ಧಿಯನ್ನ ಹೇಳಿ ಇವತ್ತು ಅವ್ರನ್ನ ಕರ್ಕೊಂಬಂದು ನಾವು ಇವತ್ತು ದೇವೇಗೌಡರನ್ನ ಗೆಲ್ಲಿಸಿದ್ದೆ ಆದರೆ ಈ ದೇವೇಗೌಡರ ಋಣವನ್ನು ತೀರಿಸಿದಂಗೆ ಆಗ್ತದೆ ಅಂತಕ್ಕಂಥ ಸಂದೇಶವನ್ನ ನಾವು ಇವತ್ತು ಲೋಕಸಭಾ ಕ್ಷೇತ್ರದಾದ್ಯಂತ ಮಾಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಸಹಕಾರವನ್ನು ಕೇಳ್ತೇವೆ, ಮಾಧ್ಯಮದ ಸಹಕಾರವನ್ನ. ಇವತ್ತು ದೇವೇಗೌಡರನ್ನ ಗೆಲ್ಲಿಸಲಿಕ್ಕೆ ನಮ್ಮ ಸಮಾಜ ಅವ್ರ ಬೆನ್ನೆಲುಬಾಗಿದೆ ಅಂತ ನಾವು ಒತ್ತಾಸೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ವಾಲ್ಮೀಕಿ ಸಮುದಾಯದ ಮುಖಂಡರುಗಳಾದ ಕೃಷ್ಣಮೂರ್ತಿ, ತುಬಿ ಮಲ್ಲೇಶ್, ಎಂಎಲ್ಸಿ ತಿಪ್ಪೇಸ್ವಾಮಿ, ಗಂಗಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಕಿರಿಯ ಪುತ್ರ ರಮೇಶ್ ಸೋಂಪುರ ಹೋಬಳಿಯ ಜೆಡಿಎಸ್ ಕಾರ್ಯಕರ್ತ ಯಡೆಹಳ್ಳಿ ತೀರ್ಥಪ್ರಸಾದ್ ಮನೆಗೆ ಭೇಟಿ ನೀಡಿ ಜೆಡಿಎಸ್ ಅನ್ನು ಒಗ್ಗಟ್ಟಿನಿಂದ ಬೆಂಬಲಿಸಲು ಮನವಿ ಮಾಡಿದರು. ಸೋಂಪುರ ಹೋಬಳಿಯ ಜೆಡಿಎಸ್ ಕಾರ್ಯಕರ್ತ ಯಡೆಹಳ್ಳಿ ತೀರ್ಥಪ್ರಸಾದ್ ಮನೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಕಿರಿಯ ಮಗ ಎಚ್ಡಿ ರಮೇಶ್ ಭೇಟಿ ನೀಡಿ ಜೆಡಿಎಸ್ ಪಕ್ಷವನ್ನು ಒಗ್ಗಟ್ಟಿನಿಂದ ಬೆಂಬಲಿಸಬೇಕೆಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ತುಮಕೂರು ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸ್ಪರ್ಧಿಸಿದ್ದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳಲ್ಲಿ ಪ್ರಬಲ ಪೈಪೋಟಿ ಏರ್ಪಡಿಸಿದ್ದು ಜೆಡಿಎಸ್ ಸಮುದಾಯ ಹಾಗೂ ಮುಖಂಡರುಗಳು ತುಮಕೂರು ಲೋಕಸಭಾ ಕ್ಷೇತ್ರದತ್ತ ಮುಖ ಮಾಡಿದ್ದಾರೆ. ಈ ನಿಟ್ಟನಲ್ಲಿ ಇಂದು ನೆಲಮಂಗಲ ಮಾರ್ಗವಾಗಿ ತುಮಕೂರು ಜೆಡಿಎಸ್ ಸಮಾವೇಶಕ್ಕೆ ತೆರಳುತ್ತಿದ್ದ ವೇಳೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಕಿರಿಯ ಪುತ್ರ ಎಚ್ಡಿ ರಮೇಶ್ ದಬಸ್ಪೇಟೆ ಬಳಿಯ ಯಡೆಹಳ್ಳಿಯ ಜೆಡಿಎಸ್ ಮುಖಂಡರು ಹಾಗೂ ತಾಲೂಕು ಜೆಡಿಎಸ್ ಕಾರ್ಯದರ್ಶಿ ತೀರ್ಥಪ್ರಸಾದ್ ಮನೆಗೆ ಭೇಟಿ ನೀಡಿ ಚಹಾ ಕುಡಿದು ಹೋಬಳಿಯ ಮುಖಂಡರುಗಳ ಜೊತೆ ಚರ್ಚಿಸಿ ನಮ್ಮ ಜೆಡಿಎಸ್ ಪಕ್ಷವನ್ನು ಕಾರ್ಯಕರ್ತರು ಹಾಗೂ ಮುಖಂಡರೆಲ್ಲರೂ ಒಗ್ಗಟ್ಟಿನಿಂದ ಬೆಂಬಲಿಸಬೇಕೆಂದು ಕರೆ ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಎಚ್ಡಿ ರಮೇಶ್, ನಾನು ರಾಜಕೀಯದಲ್ಲಿ ತೊಡಗುವುದು ಬಹಳ ವಿರಾಳ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ನಮ್ಮ ಪಕ್ಷದ ಬಗ್ಗೆ ಪ್ರಚಾರ ಮಾಡುತ್ತೇನೆ. ಇಂದು ಸಹ ತುಮಕೂರಿನಲ್ಲಿ ಸಮಾವೇಶ ಇರುವುದರಿಂದ ಅಲ್ಲಿಗೆ ತೆರಳುತ್ತಿದ್ದು ಸೋಂಪುರ ಹೋಬಳಿಯ ನಾಯಕರುಗಳ ಮನೆಗೆ ಭೇಟಿ ನೀಡಿದ್ದಾನೆ. ಎಲ್ಲರೂ ಒಮ್ಮತದಿಂದ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದೇನೆ ಎಂದರು. ತುಮಕೂರು ಕ್ಷೇತ್ರದಲ್ಲಿ ಲೋಕಸಭಾ ಅಧ್ಯಕ್ಷ ಲೋಕಸಭಾ ಅಭ್ಯರ್ಥಿಯಾಗಿ ಏನು ಕಣಕ್ಕಿಳಿದ್ದಾರೆ. ಅಲ್ಲಿ ಕಾರ್ಯಕರ್ತರುಗಳು ಮುಖಂಡರುಗಳ ಮನೆಗೆ ನಮ್ಮನ್ನ ಭೇಟಿ ಮಾಡಿ ನಮ್ಮ ತಂದೆ ಪರವಾಗಿ ಒಂದು ಎಲೆಕ್ಷನಲ್ಲಿ ಒಂದು ಹೊಸ ಒಂದು ಸಪೋರ್ಟ್ ಮಾಡಿ ಅಂತ ಒಂದು ವಿನಂತಿ ಮಾಡ್ಕೊಳ್ಳೋಕ್ಕೋಸ್ಕರ ಹೋಗ್ತಾ ಇಷ್ಟ ಸರ್. ಎಂದೂ ಕಾಣಿಸ್ಕೊಂಡಿಲ್ಲ, ಇವಾಗ ಕೊನೆ ಮೂಮೆಂಟ್ ಅಂದರೆ ಈ ಥರ ಕಾಣಿಸ್ಕೊಂಡು ಇಲ್ಲ. ನಾವು ರಾಜಕೀಯ ಇವತ್ತಿನ ತಂದೆ ನಾವು 94ನೇ ಇಸ್ವಿ ರಾಮನಗರ ನಿಂತಿದ್ದರು, ಆವಾಗಲೂ ಮನೆ ಮನೆ ಹೋಗಿ ನಮ್ಮ ತಂದೆ ಪರವಾಗಿ ನಾವು ಮತಯಾಚನೆ ಮಾಡಿದ್ದೀವಿ.
ಅದು ಎಲೆಕ್ಷನ್ ಟೈಮಲ್ಲಿ ನಮ್ಮ ತಂದೆ ಪರವಾಗಿ ಅಥವಾ ನಮ್ಮ ಅಣ್ಣದ ಪರವಾಗಿ ಕೆಲಸ ಮಾಡ್ತೀವಿ ಹೊರತು ನಾವು ರಾಜಕೀಯದಲ್ಲಿ ನಾವು ಯಾವತ್ತೂ ಆ್ಯಕ್ಟಿವ್ ಆಗಿಲ್ಲ. ನಮ್ಗೆ ರಾಜಕೀಯ ನಮ್ಗೆ ಇಂಟ್ರೆಸ್ಟೂ ಇಲ್ಲ ನಮಗೆ. ಸರ್ ಏನು ಹೇಳ್ತೀರಾ ಸರ್ ಪ್ರಸಕ್ತ ಸ್ಥಿತಿ ಬಗ್ಗೆ ಮತ್ತು ಮುಂದಿನ ಇದಕ್ಕೆ ಕಾರ್ಯಕರ್ತರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಕಾರ್ಯಕರ್ತರು ನಾವು ಇದು ಏನೇ ನಾವು ಕಾರ್ಯಕರ್ತ ಸಂದೇಶ ಕೊಡೋಷ್ಟು ನಾನು ದೊಡ್ಡ ಮಟ್ಟದಲ್ಲಿ ನಾವು ಬೆಳೆದಿಲ್ಲ. ನಾವು ಅದಕ್ಕೆ ನಮ್ಗೆ ಕಾರ್ಯಕರ್ತ ಕರೆ ಕೊಡೋಷ್ಟು ನಮ್ಗೆ ಅರ್ಹತನೂ ಇಲ್ಲ ಅಂದ್ರೆ ನನ್ನ ಒಂದು ಭಾವನೆ. ಸರ್ ಯಾರನ್ನು ಭೇಟಿ ಮಾಡಬೇಕು ತುಮಕೂರಲ್ಲಿ? ಏನು ಈ ವೇಳೆಯಲ್ಲಿ ಮಾತನಾಡಿದ ಸೋಂಪುರ ಹೋಬಳಿಯ ಜೆಡಿಎಸ್ ಉಪಾಧ್ಯಕ್ಷ ಬರ್ತಿಪುರ ಮೋಹನ್ ಕುಮಾರ್, ನಾವೆಲ್ಲರೂ ನೆಲಮಂಗಲ ತಾಲೂಕಿನಾದ್ಯಂತ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಎಂ ವೀರಪ್ಪ ಮೊಯ್ಲಿರವರನ್ನ ಬೆಂಬಲಿಸುತ್ತಿದ್ದು ಹೆಚ್ಚಿನ ಮತಗಳಿಂದ ಅವರನ್ನ ಗೆಲ್ಲಿಸಲು ಮುಂದಾಗಿದ್ದಾವೆ. ಗೌಡ ಸಮುದಾಯದ ಬಿಜೆಪಿ ಅಭ್ಯರ್ಥಿ ಬಚ್ಚೇಗೌಡ ನಮ್ಮ ಪಕ್ಷದಲ್ಲಿಯೇ ಇದ್ದು ನಮ್ಮ ಪ್ರಧಾನಿಯವರನ್ನ ಏಕವಚನದಲ್ಲಿ ನಿಂದಿಸಿದ್ದಾರೆ. ಈ ಚುನಾವಣೆಯಲ್ಲಿ ಗೆಲ್ಲಲು ಒಂದು ಅವಕಾಶವಿತ್ತು, ಆದರೆ ಇದೀಗ ಆ ಅವಕಾಶವನ್ನ ಕಳೆದುಕೊಂಡಿದ್ದಾರೆ ಎಂದರು. ವೀರಪ್ಪ ಮೈಲಿ ಅವರು ಏನು ಕನಿಷ್ಠ ಅಂದರೂ 2-2.5 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಯಾಕೆಂದರೆ ಹೋದ ಸರಿ ಕಾಂಗ್ರೆಸ್ಸು ಎಷ್ಟು ತಾಂಡಿತ್ತು, JDS ಎಷ್ಟು ತಾಂಡಿತ್ತು, ಅದರಲ್ಲಿ 1 ಲಕ್ಷ ಮೈನಸ್ ಆದರೂ ಸಹ ಇನ್ನು ಎಷ್ಟು ಲಕ್ಷ ಲೀಡಾಗಿರ್ತಾರೆ ಅಂತ ಒಂದು ಪ್ರಶ್ನೆ. ಇನ್ನೊಂದು ಕಡೆ ಏನಪ್ಪ ಅಂತ ಅಂದರೆ ಬಚ್ಚೇಗೌಡರು ಅವರು ಮಾಹಿತಿ ಕೊಟ್ಟಿರುವಂಥದ್ದು, ಯಾಕೆಂದರೆ ಈಗ ಈ ಸಮಾಜದಲ್ಲಿ ಈಗ ಗೌಡ ಸಮಾಜದಲ್ಲಿ ಲೀಡರ್ ಯಾರು ಅಂತಂದರೆ ಈಗ ನಾವು ದೇವೇಗೌಡರು ಅಂತ ನಾವು ಹೇಳ್ತೀವಿ. ನಮಗೆ ಬಚ್ಚೇಗೌಡನ ಲೀಡರ್ ಏನಲ್ಲ, ನಮಗೆ ಮಾಜಿ ಪ್ರಧಾನಿಗಳು ಅವರು ನಮಗೆ ಲೀಡ್ರು. ಅವ್ರನ್ನ ಬಾಯಿಗೆ ಬಂದಂಗೆ ಬೈದು ಅವ್ರನ್ನ ಮಕ್ಕಳಿಗೆಲ್ಲ ಚಡ್ಡಿ ನಾನು ಕೊಡಿಸ್ದೆ, ಕಾಚಾ ನಾನು ಕೊಡಿಸ್ದೆ, ಕರೆ ನಾಗರಾವು ಇವೆಲ್ಲ ನೋಡಿ. ಯಾಕೆಂದರೆ ಆ ಮನೆ ಒಳಗೆ ಇದ್ದಾಗ ಅವರು 40 ವರ್ಷ ನಾನು ಅಲ್ಲಿದ್ದೆ ಅಂತ ಹೇಳ್ತಾರೆ. 40 ವರ್ಷ ಇದ್ದವರು ಅವರು ವೈಯಕ್ತಿಕವಾಗಿ ಏನೋ ಬಂದವ್ರು ಈಚೆಗೆ, ಬಂದಾದಮೇಲೆ ಸಮಾಧಾನ ಇಲ್ಲ ಅಂತ ಬಂದಾದಮೇಲೆ ಅವ್ರು ತಿರ್ಗಾ ನಾವು ಅವ್ರನ್ನ ಪ್ರಶ್ನೆ ಮಾಡೋದು ಅದು ನಮ್ಮ ಇದಕ್ಕೂ ಸಂಸ್ಕೃತನೂ ಅಲ್ಲ, ಅದು ಶೋಭೆ ಥರ ಅಂತ ವಿಚಾರನೂ ಅಲ್ಲ. ಬಂದಾದ್ಮೇಲೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ಇವ್ರ ಪಾಡಿಗೆ ಇವ್ರಿಗೆ ಕೆಲಸ ಮಾಡಬೇಕು, ಅದೊಂದು ಮಾತು ಅವ್ರು ಏನೇನ ಅಂದಿಲ್ಲ ಅಂದಿದೆ. ಅಲ್ಪ ಸ್ವಲ್ಪ ಚಾನ್ಸಸ್ಸು ಏನೋ ಸ್ವಲ್ಪ ಹತ್ರಕ್ಕಾದರೂ ಬಂದಿರೋರು. ಈ ಸರಿ ಖಂಡಿತವಾಗ್ಲೂ ವೀರಪ್ಪ ಮೈಲವರು 2.5 ಲಕ್ಷ ಲೀಡಲ್ಲಿ ಗೆಲ್ಲೋದ್ರಲ್ಲಿ ಸಂದೇಶವೇ ಇಲ್ಲ. ಯಾಕಂದ್ರೆ 2 ಪಾರ್ಟಿಯವರು ಸೇರಿ ನಾವು ಮಾಡೋದ್ರಿಂದ 100% ವೀರಪ್ಪ ಮೈಲವರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ತೀರ್ಥಪ್ರಸಾದ್, ಅಲ್ಪಯ್ಯ ನಾಪಾಳ್ಯ, ವೆಂಕಟೇಶ್, ಚಾಂದ್ ಪಾಷಾ, ಹರೀಶ್ ಕುಮಾರ್, ಚಂದ್ರಕುಮಾರ್, ಶಶಿಕುಮಾರ್ ಸೇರಿದಂತೆ ಹಲವಾರು JDS ಮುಖಂಡರು ಹಾಜರಿದ್ದರು. ಮೈತ್ರಿ ಅಭ್ಯರ್ಥಿ HD ದೇವೇಗೌಡರನ್ನ ಗೆಲ್ಲಿಸುವುದೇ ನಮ್ಮ ಧ್ಯೇಯವೆಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಕೊಂದೂರು ತಿಮ್ಮಯ್ಯ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರನ್ನ ಗೆಲ್ಲಿಸುವುದೇ ನಮ್ಮ ಧ್ಯೇಯವೆಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಾಣದ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಮುಖಂಡ ಕೊಂದೂರು ತಿಮ್ಮಯ್ಯ ತಿಳಿಸಿದರು. ತುಮಕೂರಿನಲ್ಲಿ ಕಾಂಗ್ರೆಸ್ JDS ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಮ್ಮಯ್ಯ ಮಾತನಾಡಿ, ರೈತರು ದಲಿತರ ಬಗ್ಗೆ ಸಾಮಾಜಿಕ ಕಳಕಳಿ ಹೊಂದಿರುವ ಮಾಜಿ ಪ್ರಧಾನಿ ದೇವೇಗೌಡರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸಬೇಕಾಗಿದೆ ಎಂದು ತಿಮ್ಮಯ್ಯ ಹೇಳಿದರು. ದೇವೇಗೌಡರ ಪರವಾಗಿ ನಮ್ಮದೇ ಆದ ಕರಪತ್ರ ಮೂಲಕ ಮತದಾರರಲ್ಲಿ ಅರಿವು ಮೂಡಿಸುವುದಾಗಿ ತಿಳಿಸಿದರು. ದೇವೇಗೌಡರನ್ನ ಗೆಲ್ಲಿಸುವ ಮೂಲಕ ಜಾತ್ಯತೀತ ಶಕ್ತಿಯನ್ನ ಎತ್ತಿ ಹಿಡಿಯಬೇಕಾಗಿದೆ ಎಂದರು. ಅದಕ್ಕೆ ಈ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ನಮ್ಮ ರಾಜ್ಯ ಸಂಚಾಲಕರು ತೀರ್ಮಾನ ಮಾಡಿದೀವಿ, ಹಾಗೆಯೇ ನಮ್ಮ ಜಿಲ್ಲೆಯೊಳಗೂ ಇವತ್ತು ಸಭೆ ಕರೆದು ತೀರ್ಮಾನ ಮಾಡಿದ್ವಿ. ಆ ಕಾರಣಕ್ಕಾಗಿ ನಾವು ಇವತ್ತು BJP ಹಿಂದುತ್ವವಾದಿಗಳನ್ನ RSS ಅವ್ರನ್ನ ನಾವೇನಾದ್ರು ಈ ರಾಜಕಾರಣ ಇದರಲ್ಲಿ ಈ ಲೋಕಸಭೆ ಮತ್ತೆ ಗೆದ್ರೆ ಈ ರಾಷ್ಟ್ರಕ್ಕೆ ದೊಡ್ಡ ಗಂಡಾಂತರ ಕಾದ್ರಿಂದ ಈ ಚುನಾವಣೆಯಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಅವ್ರನ್ನ ಏನ್ ಹಿಂದುತ್ವವಾದಿ ಸಂಘಟನೆ ಇದೆ, ಹಿಂದುತ್ವವಾದಿ BJP ಇದೆ, ಅದನ್ನ ಸೋಲಿಸುವುದೇ ನಮ್ಮ ಉದ್ದೇಶವಾಗಿರುತ್ತೆ. ನೇರವಾಗಿ ನಾವು ಈ ನಮ್ಮ ಸಮರ ನೇರವಾಗಿ ಹಿಂದುತ್ವವಾದಿಗಳು ಮತ್ತು RSSರು ಏನು ಈ ಥರ ಇದು ಮಾಡಿದರೆ ಅವರ ವಿರುದ್ಧವಾಗಿ ನಮ್ಮ ಹೋರಾಟ ಇರುತ್ತೆ. ಆ ಕಾರಣಕ್ಕಾಗಿ ಹಿಂದುತ್ವದ ಪಕ್ಷವಾದ BJPನ ಸೋಲಿಸಬೇಕು ಅನ್ನೋಂಥದ್ದು ನಮ್ಮ ಎಲ್ಲರ ತೀರ್ಮಾನ ಆ ಸಭೆಯಲ್ಲಿ ನಡೀತು. ಮತ್ತೆ ನಾವು ಈ ಅದನ್ನು ಕಾಂಗ್ರೆಸ್ಸು ಮತ್ತು ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಸ್ಪರ್ಧೆ ಮಾಡ್ತಾ ಇರೋದ್ರ ಸಂಯುಕ್ತ ಸ್ಪರ್ಧೆ ಮಾಡೋದ್ರಿಂದ ಅವ್ರನ್ನ ಗೆಲ್ಲಿಸುವುದರ ಮುಖಾಂತರ ಅವರ ಕೈ ಬಲಪಡಿಸುವುದರ ಮುಖಾಂತರ ಜಾತ್ಯಾತೀತ ತತ್ವಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನೋದು ದಾಸಂಸ ಉದ್ದೇಶವಾಗಿ ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳು ಪಾಲ್ಗೊಂಡಿದ್ರು. ಸಂಸದ ಡಿಕೆ ಸುರೇಶ್ ಕುಣಿಗಲ್ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿಲ್ಲ ಎಂದು ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣಗೌಡ ತಿಳಿಸಿದ್ದಾರೆ. ಕುಣಿಗಲ್ ತಾಲೂಕು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡುವ ಅವಕಾಶ ಇದ್ದರೂ ಕಾಂಗ್ರೆಸ್ನ ಅಭ್ಯರ್ಥಿ ಡಿಕೆ ಸುರೇಶ್ ಯಾವುದೇ ಅಭಿವೃದ್ಧಿ ಮಾಡದೆ ತಮ್ಮ ಆಸ್ತಿ ಏರಿಕೆ ಮಾಡಿಕೊಂಡಿದ್ದೇ ಸಾಧನೆ ಎಂದು ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣಗೌಡ ತಿಳಿಸಿದರು.
ತಾಲೂಕಿನ ಕಸಬಾ ಹೋಬಳಿಯ ಗಿರಿಗೌಡನ ಪಾಳ್ಯ ಗ್ರಾಮದಲ್ಲಿನ ಖಾಸಗಿ ತೋಟದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಡಿ ಕೃಷ್ಣಕುಮಾರ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 5 ವರ್ಷದಲ್ಲಿ ಸಾಕಷ್ಟು ಜನಪರ ಅಭಿವೃದ್ದಿ ಕಾರ್ಯಕ್ರಮಗಳ ಘೋಷಣೆ ಮಾಡಿತ್ತು. ನೀರಾವರಿ, ಯುವ ಜನತೆಗೆ ಉದ್ಯೋಗ, ಆಯುಷ್ಮಾನ್ ಭಾರತ, ಉಜ್ವಲ ಯೋಜನೆ ಸೇರಿದಂತೆ ಸಾಕಷ್ಟು ಯೋಜನೆ ಮಾಡಿದ್ರು. ಕ್ಷೇತ್ರವನ್ನು ಪ್ರತಿನಿಧಿಸಿದ ಸಂಸದ ಡಿಕೆ ಸುರೇಶ್ ಕೇಂದ್ರದ ಯಾವುದೇ ಯೋಜನೆಗೆ ಪ್ರಾಮಾಣಿಕವಾಗಿ ತಂದು ಅನುಷ್ಠಾನ ಮಾಡಲಿಲ್ಲ. ರಾಮನಗರ, ಮಾಗಡಿ, ಕುಣಿಗಲ್ ಸೇರಿಕೊಂಡು ಒಂದು ಕೈಗಾರಿಕಾ ವಸಾಹತು ಮಾಡುವ ಮೂಲಕ ಸಾಕಷ್ಟು ಮಂದಿ ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಡಿಸುವ ಜೊತೆಯಲ್ಲಿ ಯುವ ಜನತೆಯ ಕೌಶಲ್ಯ ವೃದ್ಧಿಸುವ ಕೆಲಸ ಮಾಡಲಿಲ್ಲ ಎಂದರು. ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿಸಿದ್ರೂ ಅದನ್ನು ಸಮರ್ಥವಾಗಿ ಬಳಸಿಕೊಂಡು ರಾಜ್ಯ ಸರ್ಕಾರ ಯೋಜನೆ ಮಾಡಲಿಲ್ಲ. ವಿನಾಕಾರಣ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಹೊರಿಸಿ ಕಾಲಹರಣ ಮಾಡುತ್ತಿದೆ ಎಂದರು. ಡಿಕೆ ಸುರೇಶ್ ಅವರಿಗೆ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮೋದಿ ಹವಾ ಇಲ್ಲ, ಕೇವಲ ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ಅವರ ಹವಾ ಇದೆ ಅಂತ ಅವರು ತಿಳ್ಕೊಂಡಿದ್ರೆ ಮತ್ತೆ ಕ್ಷೇತ್ರದಲ್ಲಿ ಏನು ನಡೀತಿದೆ ಅನ್ನತಕ್ಕಂಥದ್ದು ಅವರಿಗೆ ಅರಿವಿಲ್ಲ. ಇವತ್ತು ಇದ್ರ ಜೊತೆಯಲ್ಲಿ ಹವಾ ಇಲ್ಲ ಅಂತ ಅವ್ರು ಹೇಳೋದ್ರೆ ಅವರ ವಿರೋಧಿ ಹವಾ ಇದೆ ಅನ್ನತಕ್ಕಂಥದ್ದು ಅವ್ರು ತಿಳ್ಕೋಬೇಕು. ಆನೇಕಲ್ಲಿಗೆ ನಾನು ಹೋಗಿದ್ದೆ ಮೊನ್ನೆ, ಬೆಂಗಳೂರು ದಕ್ಷಿಣದಲ್ಲಿ ಪ್ರವಾಸ ಮಾಡ್ಕೊಂಡು ಬಂದೆ. ಅವರ ವಿರುದ್ಧವಾದಂಥ ಅಲೆ ಇದೆ, ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರ ವಿರುದ್ಧದ ಅಲೆ, ಜೊತೆಗೆ ನರೇಂದ್ರ ಮೋದಿಯವರ ಸಾಧನೆಗಳ ಅಲೆ ದೇಶದಲ್ಲಿದೆ, ಬೆಂಗಳೂರು ಗ್ರಾಮಾಂತರದಲ್ಲಿದೆ. ಇವತ್ತು ಮೋದಿಯವರ ಸಾಧನೆಗಳ ಒಂದು ಆಶೀರ್ವಾದನೆ ದೇಶಾದ್ಯಂತ ಬಿಜೆಪಿಗೆ ಒಂದು ಉತ್ತಮವಾದ ಅವಕಾಶ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ, ಮಾಜಿ ತಾಲೂಕು ಅಧ್ಯಕ್ಷ ಕೆಎಂ ತಿಮ್ಮಪ್ಪ ಮಾತನಾಡಿ, ತಾಲೂಕಿನಲ್ಲಿ ಯಾವುದೇ ಅಭಿವೃದ್ದಿ ಮಾಡದ ಕಾಂಗ್ರೆಸ್ ನೇತೃತ್ವದ ಸಂಸದ ಡಿಕೆ ಸುರೇಶ್ ಕುಡಿಯುವ ನೀರಿನ ಘಟಕಗಳನ್ನು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ತಂದು ತಮ್ಮ ಕುಟುಂಬದ ಟ್ರಸ್ಟ್ ಹೆಸರನ್ನು ಹಾಕಿಸಿಕೊಂಡರು. ಸ್ಥಾಪಿಸಿದ ಕೆಲವೇ ದಿನಕ್ಕೆ ಅವೆಲ್ಲ ಸ್ಮಾರಕವಾಗಿದೆ. ಜನಪರ ಅಭಿವೃದ್ದಿ ಮಾಡಿದ ಸಂಸದರು ತಮ್ಮ ರಾಜಕೀಯ ವಿರೋಧಿಗಳ ವಿರುದ್ದ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೇ ಸಾಧನೆ ಎಂದರು. ತೋರಿಸ್ತಾ ಇದೆ ವಿನಃ ಅವರ ಶಾಶ್ವತ ಅಭಿವೃದ್ಧಿ ಕಾರ್ಯಗಳು ಏನು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದರಿಂದ ದಯಮಾಡಿ ನಿಮ್ಮ ಊರಿನೊಳಗಡೆ ನಿಮ್ಮ ಮತಗಟ್ಟೆನೊಳಗಡೆ ನೀವು ಈ ವಿಷಯಗಳನ್ನ ಹೇಳಿ. ಏನು ಅಭಿವೃದ್ಧಿ ಆಗಿದೆ ದೇಶದೊಳಗಡೆ? ಲಕ್ಷಾಂತರ ರೂಪಾಯಿ ಅನುದಾನಗಳು ಬರ್ತಾ ಇವೆ, ಅವು ಜನಕ್ಕೆ ತಲುಪಿಸಲಿಲ್ಲ. ಅವು ತಲುಪಿಸಿದ್ರು ಬೇಡ, ನಮ್ಮ ಕೆರೆ ತುಂಬಿಸಿದ್ರೆ ಸಾಕಾಗಿತ್ತು, ಯಾವುದು ಅಡ್ಡಿ ಇರಲಿಲ್ಲ. ಅವರು ಬರೀ ರಾಜಕಾರಣ ಮಾಡಬೇಕು ಅಂತ ಮಾಡ್ತಾವ್ರೆ ವಿನಃ ನಮ್ಮ ತಾಲೂಕು ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿನೊಳಗಡೆ ಕಿಂಚಿತ್ತೂ ಕೂಡ ಅವರು ಶ್ರಮಿಸ್ತಾ ಇಲ್ಲ. ಆದ್ರಿಂದ ದಯಮಾಡಿ. ಪ್ರಮುಖರಾದ ಬಲರಾಮ್ ನಾರಾಯಣಗೌಡ, ರವಿಚಂದ್ರ, ಶ್ರೀನಿವಾಸ ರೇವಣ್ಣಗೌಡ, ಸ್ವಾಮಿಗೌಡ ಇತರರು ಇದ್ದರು. ಮಧುಗಿರಿಯಲ್ಲಿ ಮಾಜಿ ಸಚಿವ ವಿ ಸೋಮಣ್ಣರವರು ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ನಡೆಸಿದರು. ನರೇಂದ್ರ ಮೋದಿರವರಿಂದ ಬಲಿಷ್ಠ ಭಾರತ ರಾಷ್ಟ್ರ ನಿರ್ಮಾಣಕ್ಕೆ ಈ ಬಾರಿ ಬಿಜೆಪಿಗೆ ಮತ ಹಾಕಬೇಕು ಎಂದು ಮಾಜಿ ಸಚಿವ ವಿ ಸೋಮಣ್ಣನವರು ಮಧುಗಿರಿಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಮತಯಾಚನೆ ಮಾಡಿದರು. ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿದೆ, ಜನರು ಕುಡಿಯುವ ನೀರಿಗೂ ಸಹ ಬಹಳ ಪರಿತಪಿಸುತ್ತಿದ್ದಾರೆ. ಇದರ ಸಮಸ್ಯೆಗಳನ್ನು ಬಗೆಹರಿಸಬೇಕಾದಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಜನರು ಬಿಜೆಪಿಗೆ ಬೆಂಬಲಿಸುತ್ತದೆ ಎಂಬ ಆಶಾಭಾವನೆಗಿಂತ ಇದ್ದೇವೆ. ಎಲ್ಲರಿಗಿಂತಲೂ ದೇಶ ದೊಡ್ಡದು ಎನ್ನುವುದು ಗೊತ್ತಾಗಿದೆ. ಈ ದೇಶದ ಸರ್ವಾಂಗೀಣ ಅಭಿವೃದ್ದಿಯಲ್ಲಿ ತನ್ನ ಪಾಲುದಾರಿಕೆಯನ್ನು ಮಾಡುವಲ್ಲಿ ಮಧುಗಿರಿ ತಾಲೂಕಿನ ಎಲ್ಲಾ ಮತದಾರರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮತ ಹಾಕಿ ಈ ದೇಶಕ್ಕೆ ಪರ್ಯಾಯವಾದ ದಿನ ದೇಶ ಸಂರಕ್ಷಣೆಯ ದೇಶದ ಅಭಿವೃದ್ದಿಯನ್ನ ಮಾಡತಕ್ಕದ್ದು. ಒಬ್ಬರೇ ಒಬ್ಬರು ನಾಯಕರೆಂದರೆ ನರೇಂದ್ರ ಮೋದಿ, ಅವರ ಕೈ ಬಲಪಡಿಸುವುದಕ್ಕೆ ಎಲ್ಲರೂ ಬಿಜೆಪಿಗೆ ಮತ ಹಾಕಬೇಕೆಂದು ಮನವಿ ಮಾಡಿದರು. ಬಹುತೇಕ ಕುಟುಂಬಗಳು ಗೊತ್ತಿದೆ, ಪಟ್ಟಣ ಒಂದು ಕೂಡ ಇನ್ನೂ ಕೂಡ ನೀರಿಗೆ ಅಂತ ಹೇಳ್ಕೊಳ್ಳೋಷ್ಟು ಅನುಕೂಲ ಇಲ್ಲ. ಇವೆಲ್ಲವನ್ನು ನೋಡಿದಾಗ ದೇಶದ ಪ್ರಧಾನಮಂತ್ರಿ ಆಗಿ ಒಬ್ಬ ರಾಷ್ಟ್ರದ ಒಬ್ಬ ಕನ್ನಡ ನಾಯಕರನ್ನ ಆಯ್ಕೆ ಮಾಡಿರ್ತಕ್ಕಂಥ ಬಿಜೆಪಿ ಪಕ್ಷ ಯಾವುದೇ ಬೇರೆ ಬೇರೆ ಪಕ್ಷದ ಜೊತೆಯಲ್ಲಿ ಗಂಡ ನಾಯಕ ಇಲ್ಲದೆ ಇದನ್ನು ಮನಗಂಡು ದೇಶಕ್ಕೆ ಇವತ್ತು ಮಧುಗಿರಿ ವಿಧಾನಸಭಾ ಕ್ಷೇತ್ರ ಜನರು ಕೂಡ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನ್ನದಾಗಿದೆ. ಒಂದು ಸತ್ಯ, ನಮ್ಮ ಜನಕ್ಕೆ ಎಲ್ಲಕ್ಕಿಂತ ದೊಡ್ಡದು ದೇಶ ಅನ್ನೋದು ಗೊತ್ತಾಗಿದೆ. ಆ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತನ್ನ ಪಾಲುದಾರಿಕೆಯನ್ನು ಮಾಡ್ತಕ್ಕಂಥದಕ್ಕೆ ಮಧುಗಿರಿ ತಾಲೂಕಿನ ಎಲ್ಲ ಮತದಾರರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ತೀರ್ಮಾನ ಮಾಡ್ತಾ ಇದ್ದಾರೆ. ಇದೊಂದು ಈ ದೇಶಕ್ಕೆ ಒಬ್ಬ ಪರ್ಯಾಯವಾದಕ್ಕಿನ್ನ ದೇಶದ ಸಂರಕ್ಷಣೆಯನ್ನು ದೇಶದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದಕ್ಕೆ ಒಬ್ಬರೇ ಒಬ್ಬರು ನಾಯಕರು ನರೇಂದ್ರ ಮೋದಿಯವರು ಕೈ ಬಲಪಡಿಸ್ತಕ್ಕಂಥದಕ್ಕೆ ಮಧುಗಿರಿ ತಾಲೂಕಿನ ಎಲ್ಲ ಪಕ್ಷದ ಮತದಾರರು ಕೂಡ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಸಂತೋಷದ ಸಂಗತಿ.
ತಾಲೂಕು ಅಧ್ಯಕ್ಷ ರಮೇಶ್ ರೆಡ್ಡಿ, ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಶಿವಪ್ರಸಾದ್, ಸುರೇಶ್ ನಾಗೇಂದ್ರ, ದೀಕ್ಷ ರವಿ, ತಿಮ್ಮಣ್ಣ, ಬಿಪಿ ನಾರಾಯಣ್, ಜಗದೀಶ್, ರಾಮಚಂದ್ರಪ್ಪ, ಮಂಜಣ್ಣ ಇನ್ನು ಮುಂತಾದವರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.